ಹುಬ್ಬಳ್ಳಿಯ ರಾಜಗೋಪಾಲನಗರ ಹಾಗೂ ವಲ್ಲಭಭಾಯಿ ನಗರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ವರ್ಷಗಳಿಂದ ವಾಸವಾಗಿದ್ದ ಅನೇಕ ಬಡ ಕುಟುಂಬಗಳನ್ನು ಒಕ್ಕಲೆಬ್ಬಿಸಿ ನಿರಾಶ್ರಿತರನ್ನಾಗಿ ಮಾಡಲಾಗಿದ್ದು ಆ ಕುಟುಂಬಗಳು ಬೀದಿ ಪಾಲಾಗಿವೆ. ಹೀಗಾಗಿ ಸರ್ಕಾರ ಇತ್ತ ಗಮನಹರಿಸಿ ಆ ಎಲ್ಲ ಬಡ ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ಮಾದಿಗ ದಂಡೋರ ಪದಾಧಿಕಾರಿಗಳು ಹಾಗೂ ನಿರಾಶ್ರಿತ ಕುಟುಂಬಗಳು ಹುಬ್ಬಳ್ಳಿಯಲ್ಲಿ ಇಂದಿನಿಂದ ಪ್ರತಿಭಟನೆಯನ್ನು ಆರಂಭಿಸಿವೆ. ಹೌದು, ರಾಜಗೋಪಾಲನಗರ ಹಾಗೂ ವಲ್ಲಭಭಾಯಿ ಬಡಾವಣೆಗಳಲ್ಲಿ 200ಕ್ಕೂ ಹೆಚ್ಚು ವರ್ಷಗಳಿಂದ ವಸತಿ ಕಲ್ಪಿಸಿಕೊಂಡು ವಾಸವಾಗಿದ್ದ ಬಡವರು, ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರ ಸುಮಾರು 400 ಮನೆಗಳಿದ್ದವು. ಈ ಮನೆಗಳಿಗೆ ಯಾವುದೇ ನೋಟಿಸ್ ಅನ್ನು ನೀಡದೆ ಪುನರ್ವಸತಿಯು ಕಲ್ಪಿಸದೆ ಏಕಾಏಕಿ ಅಲ್ಲಿಂದ ಒತ್ತಾಯಪೂರ್ವಕ ಒಕ್ಕಲೆಬ್ಬಿಸುವ ಮೂಲಕ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡಲಾಗಿದೆ. ಹೀಗಾಗಿ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ನಡೆಸಿ ಚರ್ಚೆ ಮಾಡಬೇಕು. ಈ ಎಲ್ಲ ನಿರಾಶ್ರಿತರಿಗೆ ಈಗ ವಸತಿ ಕಲ್ಪಿಸಬೇಕು, ಇಲ್ಲದೆ ಹೋದಲ್ಲಿ ಅಧಿವೇಶನ ಮುಗಿದ ಬಳಿಕ ಇಲ್ಲಿಯೇ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುವುದು ಎಂದು ಪ್ರತಿಭಟನಾ ನಿರತರು ಎಚ್ಚರಿಕೆಯನ್ನು ನೀಡಿದರು. 2006 ಸರ, 9ನೇ ತಾರೀಕು 9 ತಿಂಗಳ 2006 ರೈಲ್ವೆ ಇಲಾಖೆಯವರು ಒಕ್ಕಲೆಬ್ಬಿಸಿ ನಮ್ಮ ದಲಿತರ ಕಾಲನಿ ಇರೋದ್ರಿಂದ ಅವರ ಡಿಪಾರ್ಟ್ಮೆಂಟ್ RPF ಕರ್ಕೊಂಬಂದು ನೆಲಸಮ ಮಾಡಿಬಿಟ್ರು. ಗುಡಿಸಲು ಗುಡಿಸಲ್ಲ ಅಲ್ಲಿ 221 ಒಂದು ಸೈಡು ರಾಜಗೋಪಾಲನಗರ, ಇನ್ನೊಂದು ಕಡೆ ವಲ್ಲಭ ನಗರ ಪ್ರಕಟಣೆ ಶಿಶುಗಾರ್ಚಾಲ ಅಲ್ಲಿ 220 ತೊಳಲಿ 400 ಮನೆಗಳನ್ನೆಲ್ಲ ನೆಲಸಮಾನ ಮಾಡಿ ಇನ್ನಿವರೆಗೆ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ. ಯಾವ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಇಲ್ಲ ರೈಲ್ವೆ ಆಗಲಿ ಅವರು ಜಿಲ್ಲಾಧಿಕಾರಿ ಎಲ್ಲರೂ ಮಾಡಲಿಲ್ಲ, ಮಹಾನಗರ ಪಾಲಿಕೆಯವರು ಅಧಿಕಾರಿ ಅವರು ಮಾಡಲಿಲ್ಲ. ಅದಕ್ಕೆ ನಾವು ಸುಮಾರು ಸಲ ಅವ್ರಿಗೂ ಮನವಿ ಕೊಟ್ಟಿವಿ, ಹುಬ್ಬಳ್ಳಿಯಿಂದ ದಾಳಿ ಮಾಡಿ ಪಾದಯಾತ್ರೆ ಮಾಡಿದ್ವಿ, ಆದರೂ ಅವ್ರು ಇನ್ನೂ ಬದಲಿಸಲಿಲ್ಲ. ಅದಕ್ಕೆ ನಾವು 17 ಅಲ್ಲಿ ಇರುವಂಥ ಜಗ ಮನೆ ಇಲ್ಲದ ಮನೆ, ಕೆಲವೊಂದು ನಾಯಿ ಕಡ್ದು ಕಚ್ಚಿ ಸತ್ರು, ಕೆಲವೊಂದು ಇನ್ನೂ ಮಳೆ ಬಂದರೂ ಅಲ್ಲೇ ರೋಣೆ ಇದ್ದಾರೆ, ಬಿಡ್ಬಿಟ್ಟು ಕುಂತಾರೆ ಅಂತ ಅವ್ರು ಇನ್ನೂವರೆಗೂ ಸರ್ಕಾರ ಕಣ್ಣು ತೆಗಿವಲ್ರು. ಯಾವುದೇ ಜನಪ್ರತಿನಿಧಿಗಳು ಬರ್ತಾರೆ, ನೋಡ್ತಾರೆ, ಆಶ್ವಾಸನೆ ಕೊಡ್ತಾ ಹೋಗ್ಬಿಡ್ತಾರೆ, ಇನ್ನೂ ಮಾಡಲ್ಲ. ಅದಕ್ಕೆ ಅನಿವಾರ್ಯವಾಗಿ ನಾವು ದಂಡ ಕೊಡಬೇಕಾಯಿತು. ಅಧಿವೇಶನ ರಾಜ್ಯ ಸರ್ಕಾರ ಅಧಿವೇಶನ ಇದೆ, ಕೇಂದ್ರ ಸರ್ಕಾರ ಅಧಿವೇಶನ ಇದೆ, ಅದು ಯಾರೊಬ್ಬರು ನಮಗೊಂದು ಸಹಾಯ ಮಾಡ್ಬೋದು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಹೋಗ್ತೀವಿ, ಇನ್ನೂವರೆಗೂ ತೆಗಿತಲ್ಲ. ನಾವು 4ನೇ ತಗಿಂದ ಕೂತೀವಿ ಸರ್, ಮನವಿ ಮಾಡ್ತಾ ಇದ್ದೀವಿ. ತಮ್ಮ ಮುಖಾಂತರ ಕ್ಯೂ ಹಿಂಡಲಿ ಅಂತೇಳಿ ತಮ್ಮ ಮುಖಾಂತರ ನಾನು ಒಂದು ಮನವಿ ಮಾಡ್ತೀನಿ. ಯಾಕಂದರೆ ಅವ್ರು ದಲಿತ ಮಕ್ಕಳವ್ರಿಗೂ ಅಷ್ಟು ಒಂಥರ ಕೀಳವಾಗಿ ನೋಡುವಂಥ ಪರಿಸ್ಥಿತಿ ಇದೆ ಐತಿ. ಅದಕ್ಕೆ ದಯಮಾಡಿ ಅವ್ರು ಒಂದು ಸ್ವಲ್ಪ ನೀವು ಮಾಧ್ಯಮ ಮುಖಾಂತರ ಕ್ಯೂ ಹಿಂಡಬೇಕಂತ ನಮ್ಮ ತಮ್ಮಲ್ಲಿ ಒಂದು ಮನವಿ ಕೇಳ್ತೀನಿ ಸರ್. ಅವ್ರಿಗೆ ಗಡುವು ಕೊಡಿ ಸರ್, ನಾವು ನಿರಂತರವಾಗಿ ನಾವು ಕುಂದ್ರಂತ ಮಾಡೀವಿ ಸರ್. ಅವ್ರ ಕೊಳಿಗೆ ಮತ್ತೆ ನಾವು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಂಡು ಪ್ರಯತ್ನ ಮಾಡ್ತೀವಿ ಸರ್. ಒಂದು ಸ್ವಲ್ಪ ದಿವಸ ನೋಡ್ತೀವಿ ಸರ್, ನಾನು ಹತ್ತಾಗ್ತಾರೆ ಮೇಡ ನಂತರ ನಾವು ಆತ್ಮಹತ್ಯೆ ಮಾಡ್ಕೊಂಡು ಮಾಡ್ತೀವಿ ಸರ್. ಇನ್ನು ಕಳೆದ 16 ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಮನವಿಯ ಮೇಲೆ ಮನವಿಯನ್ನು ನೀಡುತ್ತಲೇ ಬಂದಿದ್ದೇವೆ. ಜೊತೆಗೆ ಧಾರವಾಡದವರೆಗೂ ಪಾದಯಾತ್ರೆಯನ್ನು ಸಹ ನಡೆಸಿದ್ದೇವೆ. ಆದರೂ 100 ಕುಟುಂಬಗಳಿಗೆ ಸೂರು ಕಲ್ಪಿಸುವ ಕಾರ್ಯಕ್ಕೆ ಸರ್ಕಾರ ಮುಂದಾಗುತ್ತಿಲ್ಲ. ಹೀಗಾಗಿ ತಕ್ಷಣ ಜನಪ್ರತಿನಿಧಿಗಳು ಇತ್ತ ಗಮನಹರಿಸಿ ಆಗಿರುವ ಸಮಸ್ಯೆ ಸರಿಪಡಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಲಾಯಿತು. ಕೇಂದ್ರ ಸರ್ಕಾರವು ಹಾಗೂ ರಾಜ್ಯ ಸರ್ಕಾರಕ್ಕೆ ನಾವು ಎಷ್ಟೋ ಸಲ ಮನವಿ ಕೊಟ್ಟರೂ ಕೂಡ ದಿನಾಂಕ 9/9/2006 ರಾಜಗೋಪಾಲನಗರವು ವಲ್ಲಭ ನಗರವು ಗುಡಿಸಲು ನೆಲಸಮಾನ ಮಾಡಿ ಏಕಾಏಕಿ ನೋಟಿಸ್ ಇಲ್ಲದೆ ಅವರು ನೆಲಸಮಾನ ಮಾಡಿದರು. ಅದಕ್ಕೆ ನಾವು ಸಂಬಂಧಪಟ್ಟಂತಹ ಅಧಿಕಾರಿಗಳು ಹುಬ್ಬಳ್ಳಿಯಿಂದ ಧಾರವಾಡ DC ಆಫೀಸರ್ಗೆ ಪಾದಯಾತ್ರೆ ಮಾಡಿದ್ರು ಕೂಡ ಅವರು ಇನ್ನವರೆಗೂ ನಮ್ಮ ಸ್ಪಂದಿಸ್ತಾ ಇಲ್ಲ. ಯಾಕಂದರೆ ಅವ್ರಿಗೂ ಸುಮಾರು ಸತಿ ಪ್ರತಿಯೊಂದು ಅಧಿಕಾರಿಗಳು ಕೂಡ ನಾವು ಮನವಿ ಕೊಟ್ಟರು ಕೂಡ ಅವರು ದಲಿತರಂದ್ರೆ ಒಂದು ನೀಚ ಬುದ್ಧಿಯನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಒತ್ತಾಯಿಸ್ತೀನಿ ಅಂದರೆ ಈಗಾಗಲೂ ಕೂಡ ಇನ್ನೂ ಸಮಯವನ್ನು ಮೀರಿಲ್ಲ. ಈ ಎರಡೂ ರಾಜಗೋಪಾಲನಗರವು ಹಾಗೂ ವಲ್ಲಭಭಾಯಿ ನಗರಗಳಿಗೂ ಎರಡೂ ಏರಿಯಾಗಳಿಗೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅಲ್ಲಿಂದ ಡಿಪಾರ್ಟ್ಮೆಂಟ್ಗಳು ಏನೇ ಇರಲಿ ಕೂಡ ಈ ಎರಡೂ ಸಮ ಆಲೋಚನೆ ಮಾಡಿ ಇವರಿಗೆ ನಿರಾಶ್ರಿತರಕ್ಕೆ ಪುನರ್ವಸತಿ ಕಳಿಸೋದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳಿಕೊಳ್ತೇವೆ. ಒಟ್ಟಿನಲ್ಲಿ ಯಾವುದೇ ನೋಟಿಸ್ ನೀಡದೆ ಇಲ್ಲಿ 400ಕ್ಕೂ ಹೆಚ್ಚು ಬಡ ಕುಟುಂಬಗಳನ್ನು ಬೀದಿ ಪಾಲು ಮಾಡಲಾಗಿದ್ದು ಈಗಲೂ ಆ ಎಲ್ಲ ಕುಟುಂಬಗಳು ಶಾಶ್ವತ ಸೂರು ಇಲ್ಲದೆ ಬೀದಿ ಬದಿ ಬದುಕುವಂತಾಗಿದೆ. ಹೀಗಾಗಿ ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಬೇಕಿದೆ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.